ಆದರಾಯನಪುರದ ಅವಿವೇಕಿಗಳ ಕೃತ್ಯ ಖಂಡಿಸಿ ಕರೋನಾ ವಾರಿಯರ್ಸ್ ಗೆ ನೈತಿಕ ಬೆಂಬಲ ವ್ಯಕ್ತಪಡಿಸಿ ಬಿಜೆಪಿ ಮುಖಂಡ ಹಾಗೂ ಚಾಮುಂಡೇಶ್ವರಿ ನಗರ ಮಂಡಲ ಅಧ್ಯಕ್ಷ ಬಿಎಂ ರಘು ಅವರು ಕನಕಗಿರಿಯಲ್ಲಿರುವ ತಮ್ಮ ನಿವಾಸದ ಮುಂಭಾಗ ಇಂದು ಭಿತ್ತಿಪತ್ರ ಹಿಡಿದು ಕಿಡಿಗೇಡಿಗಳ ವಿರುದ್ಧ ಮೌನವಾಗಿ ಪ್ರತಿಭಟಿಸಿದರು. ನಿನ್ನೆ ದಿನ ಬೆಂಗಳೂರಿನ ಪಾದರಾಯನಪುರದಲ್ಲಿ ಕರೋನಾ ವಾರಿಯರ್ಸ್ ವಿರುದ್ಧ ಒಂದು ಏನು ಅಲ್ಲೇನ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದರೆ ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಏನು ಹದಗೆಡಿಸಲಿಕ್ಕೆ ಮಾಡಿದರೆ ಅದು ಅತ್ಯಂತ ಖಂಡನೀಯ. ದೇಶ ಸಂಕಷ್ಟದಲ್ಲಿ ಇರತಕ್ಕಂತ ಪರಿಸ್ಥಿತಿಯಲ್ಲಿ ಸರ್ಕಾರಗಳು ನಮ್ಮೆಲ್ಲರ ಒಂದು ಹಿತದೃಷ್ಟಿಯಿಂದ ನೀಡತಕ್ಕಂತ ಒಂದು ವಿಚಾರಗಳಿಗೆ ಧರ್ಮಾತೀತವಾಗಿ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಜವಾಬ್ದಾರಿಯುತ ನಾಗರಿಕರಾಗಿ ಸರ್ಕಾರದ ನಿರ್ಧಾರಗಳನ್ನು ಬೆಂಬಲಿಸಬೇಕಾಗಿರತಕ್ಕಂತದ್ದು ಒಬ್ಬ ಭಾರತೀಯ ನಾಗರಿಕರಾಗಿ ನಮ್ಮೆಲ್ಲರ ಆದ್ಯ ಕರ್ತವ್ಯ. ಈ ಒಂದು ಸಮಯದಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿರತಕ್ಕಂಥವರು ಕೂಡ ಅತ್ಯಂತ ಬೇಜವಾಬ್ದಾರಿಯಿಂದ ವರ್ತಿಸ್ತಿರ್ತಕ್ಕಂಥದ್ದು ಮತ್ತು ಈ ಸಮಯದಲ್ಲಿ ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ. ಆಶಾ ಕಾರ್ಯಕರ್ತರಿಗೆ ಮತ್ತು ಮಾಧ್ಯಮದ ಬಂಧುಗಳಿಗೆ ಮತ್ತು ಪೊಲೀಸ್ ಸಿಬ್ಬಂದಿಗಳ ವಿರುದ್ಧನೂ ಕೂಡ ಅತ್ಯಂತ ಕಠಿಣವಾಗಿ ಮಾತನಾಡಿರ್ತಕ್ಕಂಥದ್ದು ಈ ಸಮಯದಲ್ಲಿ ನಾನು ಖಂಡಿಸ್ತೀನಿ ಮತ್ತು ಅವರ ವಿರುದ್ಧ ಕಠಿಣವಾದ ಕ್ರಮವನ್ನು ತಗಬೇಕು. ಮತ್ತು ಈ ಸಂದರ್ಭದಲ್ಲಿ ಯಾರು ಈ ಒಂದು ವಿಚಾರವನ್ನ ಇದು ಮಾಡ್ತಾ ಇದ್ದಾರೆ ಅವರಿಗೆ ಕಾನೂನಾತ್ಮಕವಾಗಿ ಅತ್ಯಂತ ಕಠಿಣವಾದಂತಹ ಶಿಕ್ಷೆ ಆಗಬೇಕು ಮತ್ತು ಅವ್ರನ್ನ ಈ ಸಂದರ್ಭದಲ್ಲಿ ರಾಜಕಾರಣವನ್ನು ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥವ್ರನ್ನ ಸರ್ಕಾರ ಹೋಮ್ ಕ್ವಾರಂಟೈನ್ ನಲ್ಲಿ ಇಡಬೇಕು ಅಂತ ಹೇಳಿ ನಾನು ಈ ಸಮಯದಲ್ಲಿ ಆಗ್ರಹವನ್ನ ಪಡಿಸ್ತಾ ಇದ್ದೇನೆ. ಮತ್ತು ಈ ಸಮಯದಲ್ಲಿ ಯಾರೂ ಕೂಡ ರಾಜಕಾರಣವನ್ನ ಧರ್ಮವನ್ನ ಬೆರೆಸಬಾರದು ಅಂತೇಳಿ ನಾನು ಅತ್ಯಂತ ವಿನಮ್ರವಾಗಿ ಕೇಳ್ಕೊಳ್ತೀವಿ ಬಯಸ್ತಾ ಇದ್ದೇನೆ.